ಸೊ ನಿನ್ನ ಭವಿಷ್ಯ ಕೊಡ್ತೀನಿ ಅನ್ನೋ ಮನೋಭಾವ ನಾನು ಕೊಡೋನು ಅನ್ನೋ ಮನೋಭಾವ ಬಂದಾಗ ನಿಮ್ಮ ನೈತಿಕತೆ ಸರ್ವನಾಶ ಆಯಿತು ಅಲ್ಲಿ ಅದಕ್ಕೆ ನೀವು ಆ ಕಡೆಯಿಂದ ಏನೋ ಒಂದನ್ನು ನೀವು ನಿರೀಕ್ಷಣೆ ಮಾಡ್ತೀರ ಆ ನಿರೀಕ್ಷಣೆಯೇ ಲಂಚ ಫಿಸಿಕ್ಸಲ್ಲಿ ಪಿ ಎಚ್ ಡಿ ಎಲ್ಲ ಮಾಡಿ ಏನೇನೋ ಐಡಿಯಾಸ್ ಇರುತ್ತೆ ಅಂದರೆ ಟ್ಯಾಲೆಂಟೆಡ್ ಪರ್ಸನ್ ಆದರೆ ತನಗೆ ಎಲ್ಲ ಗೊತ್ತು ಮತ್ತು ಒಂದು ಮಹತ್ವಾಕಾಂಕ್ಷೆ ಇರುವಂಥ ವ್ಯಕ್ತಿ ಇವರು ದೊಡ್ಡವರಾಗ್ತಾ ಇರ್ತಾ ಬಾಲಕರು ಟೀನೇಜರ್ಸ್ ಆದಾಗ ರಾಜೀವ್ ಗಾಂಧಿ ಸಂಜಯ್ ಗಾಂಧಿನ ಯುರೋಪ್ಗೆ ಬೇಕಾದ ಬೇಕಾದಂಗೆಲ್ಲ ಲಕ್ಷ ಲಕ್ಷ ದುಡ್ಡೆಲ್ಲ ಸ್ಪಾನ್ಸರ್ ಮಾಡ್ತಾರೆ ಟ್ರಿಪ್ಪು ಇದು ಸೋಷಲಿಸ್ಟ್ ಎಕಾನಮಿ ಸರಿ ಈ ಜಯಂತಿ ಅಂಕಲ್ಲು ರಷ್ಯಾಗೆ ಹೋದಾಗ ಇವರಿಗೆ ಕ್ಯಾಮ್ರಾ ಕೊಡೋದು ಫಿಲಮ್ ರೋಲ್ ಕೊಡೋದು ಇಂದಿರಾ ಗಾಂಧಿಗೆ ಮಿಂಕ್ ಕೋಟ್ ಅಂತ ಬರ್ತಾಯಿತ್ತು ಈಗಲೂ ಇದೆ ರಷ್ಯಾಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅದು ಅಂದರೆ ಒಂದು ಕೋಟ್ಗೆ ಈ ಕಾಲದ ಲೆಕ್ಕ ತೊಗೊಂಡ್ರೆ ಒಂದು ನಾಲ್ಕೈದು ಲಕ್ಷ ಈಗ ಸೀದಾ ಗೌರ್ಮೆಂಟ್ ಆಫೀಸ್ಗೆ ವಿಧಾನಸೌಧ ಒಳಗೆ ಬಂದು ಕುರ್ಚಿ ಮೇಲೆ ಕುತ್ಕೊಳ್ಳುವಂತ ಒಂದು ವ್ಯವಸ್ಥೆ ನಿರ್ಮಾಣ ಆಗುತ್ತೆ ಸದಾವಕಾಶ ಹ ವ್ಯವಸ್ಥೆ ನಿರ್ಮಾಣ ಆಗುತ್ತೆ ಅದನ್ನ ನೋಡೋಣ ಸೊ ಈ ಆವಡಿ ಅಧಿವೇಶನ ಆಯ್ತಲ್ಲ ಅಲ್ಲಿಂದ ಮುಂದೆ ನಮಗೆ ಭಾರತದ ಒಂದು ಆರ್ಥಿಕ ದಿಕ್ಕು ದೆಸೆ ಇನ್ಫ್ಯಾಕ್ಟ್ ಭಾರತದ ಮುಂದಿನ ಭವಿಷ್ಯ ಒಂದು ನಿರ್ಣಾಯಕ ಘಟ್ಟ ಆಗಿತ್ತು ಅವಡಿ ಅಧಿವೇಶನ ಅಲ್ಲಿಂದ ನಮಗೆ ಏನೇನು ಕಾಣುತ್ತೆ ಅಂದರೆ ಈ ಆಡಳಿತ ಅಂಗ ಆಡಳಿತ ಯಂತ್ರ ಅಂತಾರೆ ಬ್ಯೂರೋಕ್ರೆಸಿ ಅಂತಾರಲ್ಲ ಅಲ್ಲಿ ಮತ್ತೆ ಸರ್ಕಾರಿ ಕಚೇರಿಗಳಲ್ಲಿ ಈಗೆಲ್ಲ ಸರ್ವೇ ಸಾಮಾನ್ಯ ಆಗಿದೆ ಬಿಡಿ ಆದರೆ ಆ ಕಾಲದಲ್ಲಿ ಇದು ಹೊಸದು ಈ ದಲ್ಲಾಳಿಗಳು ಬರೋದು ಸರ್ ಲೈಸೆನ್ಸ್ ಬೇಕಾ ಸರ್ ಮಾಡಿಸ್ಕೊಡ್ತೀನಿ ಸರ್ ಇದು ಮುಂಚೆ ಇರಲಿಲ್ಲ ಈ ಮಟ್ಟಕ್ಕಿರಲಿಲ್ಲ ಮತ್ತು ಒಂದು ಮಾನಸಿಕತೆ ಏನಿತ್ತು ಅಂತಂದರೆ ರಾಜಕಾರಣಿಗಳಲ್ಲೂ ಈ ಮಾನಸಿಕತೆ ಇತ್ತು ನೀನು ಕರಪ್ಷನ್ ಮಾಡಿದ್ರು ಭ್ರಷ್ಟಾಚಾರಕ್ಕೆ ಒಳಗ ನೀನು ಭ್ರಷ್ಟಾಚಾರ ಮಾಡ್ತಾ ಇದ್ದರು ಅದು ಸಾರ್ವಜನಿಕ ಆಗುತ್ತೆ ಅನ್ನೋ ಒಂದು ನಿಜವಾದ ಭಯ ಇತ್ತು ಇವರಿಗೆ ಭ್ರಷ್ಟೆ ಆಗಿದ್ದರೂ ಅದಕ್ಕೊಂದು ಇತಿಮಿತಿ ಇರ್ತಿತ್ತು ಜೊತೆಗೆ ಭಯ ಕೂಡ ಇರ್ತಾ ಇತ್ತು ಅಂದರೆ ನನ್ನ ಹೆಸರು ಹಾಳಾಗೋಗುತ್ತೆ ಅಂತ ಜೈಲಿಗೆ ಹೋಗ್ತೀನಿ ಅದೆಲ್ಲ ಮುಂದಿನ ಹಂತ ಆ ನಿರ್ಲಜ್ಜತೆ ಅಂತ ಬಂದಿದೆಯಲ್ಲ ಈಗ ಅದು ಅವಾಗ ಇರಲಿಲ್ಲ ನಿಜಕ್ಕೂ ಹೆದರ್ತಿದ್ರು ಅಂದರೆ ಹಿಂಗಾದರೆ ನನ್ನ ಸುತ್ತಮುತ್ತಲೂ ಸಮಾಜದಲ್ಲಿ ನನ್ನ ಮನೆ ಬೀದಿಯಲ್ಲಿ ಏನು ಅಂದ್ಕೊಳ್ತಾರೆ ನನ್ನನ್ನು ಅನ್ನೋ ನನ್ನ ಬಗ್ಗೆ ಅನ್ನೋ ಒಂದು ಕಾಳಜಿ ಇತ್ತು ಅವ್ರಿಗೆ ಸೊ ಇದು ನಿಧಾನಕ್ಕೆ ಸಡಲ ಆಗ್ತಾ ಆಗ್ತಾ ಶುರುವಾಗಿದ್ದಕ್ಕೆ ಬೀಜವಾಪ ಹಾಕಿದ್ದೇ ಈ ಆವಡಿ ಅಧಿವೇಶನ ಅವಾಗಲೇ ಹೇಳಿದ್ನಲ್ಲ ಎಲ್ಲ ದಲ್ಲಾಳಿಗಳು ಬ್ರೋಕರ್ಗಳು ಇವರೆಲ್ಲ ನಿಧಾನಕ್ಕೆ ಸರ್ಕಾರಿ ವಲಯದಲ್ಲಿ ಅಧಿಕೃತವಾಗಿ ನುಸುಳೋದಕ್ಕೆ ಶುರು ಮಾಡಿದ್ರು ಈ ಆರ್ಡಿ ಅಧಿವೇಶನ ಸೊ ಜೊತೆಗೆ ಇದನ್ನು ಎನೇಬಲ್ ಮಾಡೋದೇ ಸೋಷಿಯಲಿಸಮ್ ಸರ್ಕಾರದಿಂದ ನಿಮಗೆ ನೇರವಾಗಿ ಬರುವಂಥದ್ದಕ್ಕೆ ನೀವು ಲೇಯರ್ಗಳು ಕಟ್ಟಿಬಿಟ್ರೆ ಫಿಲ್ಟರ್ಗಳು ಮಾಡ್ಕೊಂಡು ಕಟ್ಟುಬಿಟ್ರೆ ಪ್ರತಿ ಟೇಬಲ್ಗೂ ಅವಾಗ ಲಂಚ ಕೊಡಬೇಕು ಹೌದು ಡಿಸೆ ಒಂದು ರೀತಿಯ ಹಾಂ ಲಂಚಾವತಾರದ ಡಿಸೆಂಟ್ರಲೈಸೆಂಟ್ರಲೈಸೇಷನ್ ಆಯಿತು ಭಾಳ ಒಳ್ಳೆ ಮಾತಿದು ಹೌದು ನಿಜಕ್ಕೂ ಹೌದು ಡಿಸೆಂಟ್ರಲೈಸೇಷನೇ ಆಗಿದ್ದು ಆಮೇಲೆ ಆಗಲೇ ಮುಂಡ್ರಾ ಸ್ಕ್ಯಾಮು ಜೀಪ್ ಸ್ಕ್ಯಾಮು ಇವೆಲ್ಲ ನಿಧಾನಕ್ಕೆ ಅವಾಗಿಂದ ಶುರುವಾಯಿತು ಯಾಕಂದರೆ ಪ್ರತಿಯೊಂದೂ ರಾಷ್ಟ್ರೀಕರಣ ಆಗಿಬಿಟ್ರೆ ಎಲ್ಲ ಸಂಪನ್ಮೂಲಗಳು ಸರ್ಕಾರದ ಕೈಯಲ್ಲಿದ್ದರೆ ಸೇವೆ ಅನ್ನೋ ಮನೋಭಾವ ಹೊರಟು ಹೋಗುತ್ತೆ ಹೌದು ಅಲ್ಲ ಸರ್ಕಾರಿ ಕೆಲಸ ದೇವರಿಗೆ ಒಂದು ಸರ್ಕಾರ ನಡೆಸ್ತಿರಾಗ ಎರಡು ಮುಖ್ಯವಾದ ನೀತಿ ಇರಬೇಕು ಸರ್ಕಾರದ ಜಾಗದಲ್ಲಿ ಬೇರೆ ಬೇರೆ ಕೂತ್ಕೊಂಡಿರೋ ಕೂತ್ಕೊಂಡಿರೋರಿಗೆ ನಿಜವಾಗ್ಲೂ ಸೇವೆ ಇದರಿಂದ ನನಗೆ ನನ್ನ ವಂಶಕ್ಕೆ ಒಳ್ಳೇದಾಗತ್ತಪ್ಪ ಒಂದು ಕಾಲದಲ್ಲಿ ಸಿನಿಮಾಗಳಲ್ಲಾಗಲಿ ನಿಜ ಜೀವನದ ರೂಢಿ ಜನಗಳ ರೂಢಿ ಮಾತಲ್ಲಿ ಒಂದಿತ್ತು ನನ್ನ ವಂಶ ಚೆನ್ನಾಗಿರುತ್ತೆ ಅಂತ ಇವತ್ತ ಪದಗಳೇ ಇಲ್ಲ ಅದು ಈ ಪದಗಳು ಯಾಕೆ ಕುತ್ಕೊಳ್ಳುತ್ತೆ ಅಂದರೆ ಸಂಸ್ಕೃತಿಯಿಂದ ಬರುತ್ತೆ ಇವೆಲ್ಲ ಪದಗಳು ಸೊ ನೀನು ಮನೆ ತಂಡಗಿರಲಿ ನೀನು ಹೊಟ್ಟೆ ತಂಡಗಿರಲಿ ತಂಪು ಹೊತ್ತಲ್ಲಿ ನೆನೆಸ್ಕೊಳ್ಬೇಕು ಇವೆಲ್ಲ ಯಾರು ಆಡೋದಿಲ್ಲ ಈಗ ಈಗ ಅದೆಲ್ಲ ಇಲ್ಲ ಯಾಕಂದ್ರೆ ಈಗ ನನ್ನ ತನ್ನ ವಂಶ ಒಳ್ಳೇದಾಗಿ ಭ್ರಷ್ಟಾಚಾರ ಮಾಡ್ತಾರೆ ಸೊ ಒಂದು ಸೇವಾ ಮನೋಭಾವದ ಇರಬೇಕು ಇಲ್ಲ ಇನ್ನೊಂದು ಒಂದು ಸೇವೆ ಇದ್ರೆ ನಿಮಗೆ ಆಟೋಮ್ಯಾಟಿಕ್ ಆಗಿ ಬೇರೆ ಮೌಲ್ಯ ಬಂದ್ಬಿಡುತ್ತೆ ಸತ್ಯ ಧರ್ಮ ಆಯ್ತಾ ಆಮೇಲೆ ಆಸ್ಥೇಯ ಇವೆಲ್ಲ ಇಂದಿರ ಜ ಇಂದ್ರಿಯ ನಿಗ್ರಹ ಇವೆಲ್ಲ ತಮ್ಮ ಬಂದ್ಬಿಡುತ್ತೆ ಹ್ಮ್ ಮಾನವೀಯತೆ ಇವೆಲ್ಲ ಬಂದ್ಬಿಡುತ್ತೆ ಸೇವೆ ಇದ್ರೆ ಅದು ಇಲ್ಲದೆ ಹೊರಗಡೆ ಅಂಕುಶ ಇರಬೇಕು ಒಂದು ಸರ್ಕಾರದ ಕೆಲಸ ಒಂಚೂರು ಸರಿಗೆ ಸ್ಮೂತಾಗಿ ನಡಿಬೇಕು ಅಂತಂದರೆ ಇದು ಒಂದು ಸೇವೆ ಇನ್ನೊಂದು ಒಂದು ಅಂಕುಶ ಇರಬೇಕು ನೋಡಪ್ಪ ಆ ಕಡೆ ಈ ಕಡೆ ಲಂಚ ತಗೊಂಡು ಅಥವಾ ಅಡ್ಡದಾರಿ ಹಿಡಿದ್ರೆ ನಾನು ಜೈಲಿಗೆ ಹೋಗ್ತೀನಿ ಇಲ್ಲ ಬೇರೆ ಏನೋ ಕೆಟ್ಟದಾಗತ್ತೆ ನನಗೆ ಈ ಎರಡರಲ್ಲಿ ಎರಡು ಎರಡರಲ್ಲಿ ಒಂದಿದ್ದರೆ ಒಂದಾದರೂ ಇರಬೇಕು ಒಂದಾದರೂ ಇರಬೇಕು ಆವಾಗ ಸರಿಗಿರುತ್ತೆ ನಿಮ್ಮ ಆರ್ಥಿಕತೆ ನೆಲೆಗಟ್ಟೆ ದರ್ಪ ದರ್ಪದಿಂದ ಕೂಡಿದರೆ ನಂದೇ ಎಲ್ಲ ಈಗ ರಾಷ್ಟ್ರೀಕರಣ ಅಂದ್ರೆ ರಾಷ್ಟ್ರ ಯಾರೋ ನಡೆಸ್ಬೇಕಲ್ಲ ಸರ್ಕಾರೀಕರಣ ಅಂದ್ರೆ ಆ ಸರ್ಕಾರ ನಡೆಸೋರು ಜನಗಳೇ ತಾನೆ ನಮ್ಮವರೇ ತಾನೆ ಅವ್ರಿಗೆ ಯಾವ ಮನೋಭಾವ ಬರುತ್ತೆ ಇದರಿಂದ ಅಂತಂದ್ರೆ ಕೊಡೋ ಅಧಿಕಾರ ನನ್ನ ಕೈಯಲ್ಲಿದೆ ಹೌದು ಹೌದು ಈಗ ಬಿಟ್ಟಿ ಬಗೆಗಳೆಲ್ಲ ಹಾಂ ಕೊಡೋ ಅಧಿಕಾರ ನನ್ನ ಕೈಯಲ್ಲಿದೆ ದುಡ್ಡು ನಮ್ದು ಹಾ ದುಡ್ಡು ನಮ್ದು ನೋಡೋ ಮುಷ್ಟಿ ಈ ತರ ಬಿಗಿದ್ಕೊಂಡಿದ್ದೀನಿ ಒಂದು ಇದು ಏನಂತೀರಾ ಒಂದು ಬೆರಳು ಬಿಟ್ಟರೆ ಐದು ಪೈಸಾ ಉದುರುತ್ತೆ ಅಷ್ಟು ತೆಗೆದ್ರೆ ನೂರು ರೂಪಾಯಿ ಇರುತ್ತೆ ನನಗೇನು ಕೊಡ್ತೀಯ ಸೊ ನಿನ್ನ ಭವಿಷ್ಯ ಕೊಡ್ತೀನಿ ಅನ್ನೋ ಮನೋಭಾವ ನಾನು ಕೊಡೋನು ಅನ್ನೋ ಮನೋಭಾವ ಬಂದಾಗ ನಿಮ್ಮ ನೈತಿಕತೆ ಸರ್ವನಾಶ ಆಯ್ತು ಅಲ್ಲಿಗೆ ಅದಕ್ಕೆ ನೀವು ಆ ಕಡೆಯಿಂದ ಏನೋ ಒಂದನ್ನು ನೀವು ನಿರೀಕ್ಷಣೆ ಮಾಡ್ತೀರ ಆ ನಿರೀಕ್ಷಣೆನೇ ಲಂಚ ನಮ್ಮಲ್ಲಿ ಬ ಭೈರಪ್ಪನವ್ರು ಒಂದು ಕಡೆ ತುಂಬ ಚೆನ್ನಾಗಿ ಬರೀತಾರೆ ಜಲಪಾತ ಕಾದಂಬರಿಲಿ ಅಲ್ಲಿ ಒಂದು ಪಾತ್ರ ತುಂಬ ಚೆನ್ನಾಗಿರುತ್ತೆ ಅವರು ತಹಸೀಲ್ದಾರೋ ಏನೋ ಆಗಿರುತ್ತೆ ಆ ಪಾತ್ರ ಅವರು ಸೋದರಡಿ ಹಿಂಗೆ ತುಂಬ ಚೆನ್ನಾಗಿ ಹೇಳ್ತಾರೆ ನೋಡಪ್ಪ ಲಂಚ ಯಾವನ ಕೊಡ್ತಾನಲ್ಲ ಯಾರೂ ಲಂಚನ ಖುಷಿಯಿಂದ ಕೊಡೋದಿಲ್ಲ ಲಂಚ ಕೊಡೋದ್ರ ಜೊತೆಗೆ ಲಂಚ ಇಸ್ಕೊಳ್ಳೋ ವಂಶಕ್ಕೆ ಶಾಪ ಹಾಕ್ಬಿಟ್ಟೆ ಕೊಡ್ತಾನೆ ಅಂತ ಎಲ್ಲವೂ ಆಗಿ ಇದು ಇವತ್ತಿಗೂ ನಿಜನೇ ನೀವು ನೋಡಿ ಅದು ಲಂಚ ತೆಗೆದುಕೊಂಡಂತ ಎಷ್ಟೋ ಸರ್ಕಾರಿಯ ಇದು ವ್ಯವಹಾರಗಳಲ್ಲಿ ಅವ್ರ ಆಮೇಲೆ ರಿಟೈರ್ಡ್ ಆದ್ಮೇಲೆ ಅಥವಾ ಅದರ ಪರಿಸ್ಥಿತಿ ಅವರ ಮಕ್ಕಳು ಅವರ ವಂಶ ಎಲ್ಲ ನೋಡಿ ನೀವು ಕಾಕರು ಎಲ್ಲ ಇಂಥವ್ರು ಇನ್ನೊಂದು ಇಂಥವರೇ ಆಗ್ತಾರೆ ಸಮಾಜಘಾತಕರು ಘಾತಕರು ಇಂಥವ್ರೇ ಆಗ್ತಾರೆ ಸೊ ಇದು ತರತೆ ಸೋಷಿಯಲಿಸಂ ಬಂದ್ರೆ ಇದೇ ಬರೋದು ಜೊತೆಗೆ ಬೇರೆ ಇನ್ನೇನು ಬರಲ್ಲ ಅದರ ಅಡಿಪಾಯ ಏನು ಎಲ್ಲ ದೇ ಎಲ್ಲ ಸರ್ಕಾರಕ್ಕೆ ಸೇರಿರೋರು ಒಂದು ಅದ್ರ ಇನ್ನೂ ಒಂದಿರುತ್ತೆ ಏನು ಅಂತಂದರೆ ಎಲ್ಲ ಸಮ ಹೇಗ್ರಿ ಎಲ್ಲನೂ ಸಮ ಆಗುತ್ತೆ ಹೇಗೆ ಸಮ ಆಗುತ್ತೆ ನಿಮ್ಮ ಮುಖ್ಯಮಂತ್ರಿ ಮಗಳ ಸಮಾನತೆ ಅನ್ನೋ ಸಮಾಜವಾದ ಅನ್ನೋ ಹೆಸರಲ್ಲಿ ನೀವು ಸ್ಲೋಗನ್ಗಳು ಹಾಕ್ಕೊಂಡು ಹೆಂಗೊಂದಂಗೆ ಓಟ್ ತೊಗೊಂಡು ನೀವು ಮುಖ್ಯಮಂತ್ರಿ ಆಗ್ತೀರ ನಿಮ್ಮ ಮಗಳನ್ನು ಒಬ್ಬ ಪೆಟ್ರೋಲ್ ಹಾಕೋನಿಗೆ ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಹಾಕೋ ಕೊಡ್ತೀರಾ ಕೊಟ್ಟು ಮದುವೆ ಮಾಡ್ತೀರಾ ಅಷ್ಟ ಅಷ್ಟು ಕೆಳ ಹೋಗೋದು ಬೇಡ ಅವ್ರ ಮನೆ ಡ್ರೈವರ್ ಕೊಡ್ತೀರಾ ಒಂದ್ ಇಪ್ಪತ್ತೈದು ವರ್ಷ ನಿಮ್ಮಲ್ಲೇ ಕೆಲಸ ಮಾಡ್ಕೊಂಡಿದ್ದವನು ಕೊಡ್ತೀರಾ ಹೇಳಿ ಎಲ್ಲಿ ಬಂತು ಸಮಾನತೆ ಇಲ್ಲಿ ಆಗೋದಿಲ್ಲ ಸೊ ನಿಮ್ಮ ಐಡಿಯಾಲಜಿನೇ ಕರಪ್ಟು ನಿಮ್ಮ ಐಡಿಯಾಲಜಿ ಒಳಗಡೆನೇ ಭ್ರಷ್ಟತೆ ಇದೆ ಅದನ್ನು ನೀವು ಸರ್ಕಾರಿ ಸರ್ಕಾರದ ಒಂದು ಗೌರವ ಸೂಚಕ ಶಬ್ದ ಕೊಟ್ಬಿಟ್ಟು ಅದಕ್ಕೆ ಅಧಿಕಾರನೂ ಕೊಟ್ಬಿಟ್ರೆ ಏನಾಗುತ್ತೆ ಈಗ ಎಪ್ಪತ್ತು ವರ್ಷದಲ್ಲಿ ಆಯ್ತಲ್ಲ ಅದೇ ಆಗ ಸೊ ಇದು ಒಂದಾಗುತ್ತೆ ಈ ದಲ್ಲಾಳಿಗಳು ಇವರೆಲ್ಲ ಎಲ್ಲ ಕಡೆ ಬರ್ತಾರೆ ಇದನ್ನು ಇಂಗ್ಲೀಷ್ನಲ್ಲಿ ಒಂದು ಪದ ಇದೆ ಕ್ರೋನಿ ಕ್ಯಾಪಿಟಲಿಸಮ್ ಅಂತ ಕ್ರೋನಿ ಅಂದರೆ ಚಮಚ ಅಂತ ಹಸಿ ಹಸಿ ಹಾಕೋದು ಚಮಚ ಅದೇ ಚಮಚಾಗಿರಿ ಹಾಂ ಚಮಚಾಗಿರಿ ಬಂಡವಾಳ ಶಾಹಿತನ ಅಂತ ಒಂದು ಕ್ರೂಡ ಅನುವಾದ ಮಾಡ್ಬೋದು ಕ್ರೋನಿ ಕ್ಯಾಪಿಟಲಿಸಮ್ ಅಂದರೆ ಅರ್ಥ ಏನು ಅಂದರೆ ನಮ್ಮ ದೇಶದಲ್ಲಿ ಒಂದು ಮಿಕ್ಸ್ಡ್ ಮಾಡಲ್ ಅಂತ ತಂದರು ಅಂದರೆ ಸೋಷಿಯಲಿಸಮ್ ಎಲ್ಲನೂ ಸರ್ಕಾರಕ್ಕೆ ಸೇರಿದೆ ಆದರೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಾಷ್ಟ್ರೀಕರಣ ಯಾವ ವಲಯದಲ್ಲೂ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಅಷ್ಟು ದೀರ್ಘಕಾಲದಲ್ಲಿ ಆಳ್ವಿಕೆ ಇದ್ದರೂ ಕೂಡ ಆಗಲಿಲ್ಲ ಪ್ರೈವೇಟ್ನವರು ಸಾಕಷ್ಟು ಮಂದಿ ಇದ್ದರು ಆದರೆ ಪ್ರೈವೇಟ್ ಪ್ಲೇಯರ್ಸ್ ಅಂತಾರಲ್ಲ ಬಂಡವಾಳಶಾಹಿ ವ್ಯಾಪಾರಿ ವರ್ಗ ಅಂತ ಇಟ್ಕೊಳ್ಳಿ ಅವರ ಪೂರ್ತಿ ಅವರ ಟ್ಯಾಲೆಂಟನ್ನು ವಿಕಾಸಗೊಳಿಸೋಕ್ಕೆ ಬಿಡಲಿಲ್ಲ ಈಗ ಒಂದು ಯಾವುದೋ ಒಂದು ಈ ಟೇಬಲ್ ತೊಗೊಳ್ಳಿ ಈ ಟೇಬಲ್ ಮಾಡುವಂತಹ ಒಂದು ಕಾರ್ಖಾನೆ ನಾನು ಇಟ್ಟಿದ್ದೀನಿ ನೀವು ನನಗೆ ವ್ಯಾಪಾರದಲ್ಲಿ ನೀವು ನನಗೆ ಪೈಪೋಟಿ ನೀವು ಟೇಬಲ್ ತಯಾರಿ ಮಾಡ್ತೀರ ನನ್ನ ಉತ್ಕೃಷ್ಟತೆ ಏನು ಅಂತಂದರೆ ಈ ಒಂದು ಹತ್ತು ವರ್ಷದಿಂದ ನಡೆಸ್ತಾ ಇದ್ದೀನಿ ಇಂಡಸ್ಟ್ರಿ ಟೇಬಲ್ ತಯಾರಿ ಮಾಡೋದು ವರ್ಷಕ್ಕೆ ಒಂದು ಲಕ್ಷ ಟೇಬಲ್ ತಯಾರಿ ಮಾಡೋ ಸಾಮರ್ಥ್ಯ ನನಗಿದೆ ನಿಮಗೂ ಒಂದು ವರ್ಷಕ್ಕೆ ಒಂದು ಲಕ್ಷ ಟೇಬಲ್ ತಯಾರಿ ಮಾಡುವಂಥ ಸಾಮರ್ಥ್ಯ ಇದೆ ಆದರೆ ನಾನು ಇದರಲ್ಲಿ ಒಂದು ಪಕ್ವತೆ ಗಳಿಸ್ಕೊಳ್ತೀನಿ ಒಂದು ಚತುರತೆ ಗಳಿಸ್ಕೊಳ್ತೀನಿ ಅನುಭವ ಗಳಿಸ್ಕೊಳ್ತೀನಿ ಸೊ ಮುಂದಿನ ವರ್ಷದಿಂದ ಒಂದೇ ವರ್ಷದಲ್ಲಿ ಒಂದು ಲಕ್ಷ ಬದಲು ಎರಡು ಲಕ್ಷ ಟೇಬಲ್ ಮಾಡುವಂತಹ ಸಾಮರ್ಥ್ಯ ನನಗೆ ಬರುತ್ತೆ ಅಲ್ವಾ ಅದಕ್ಕೆ ಸರ್ಕಾರ ನನಗೇನು ಮಾಡಬೇಕು ಎನ್ಕರೇಜ್ ಮಾಡಬೇಕು ಇಲ್ಲೇನಾಯಿತು ಗೊತ್ತಾ ಅಲಾಟೆಡ್ ಕೆಪ್ಯಾಸಿಟಿ ಅಂತ ಒಂದು ತಂದರು ಅಂದರೆ ಒಂದು ಲಕ್ಷ ತಯಾರಿ ಮಾಡೋ ಸಾಮರ್ಥ್ಯ ಇರೋವನಿಗೆ ಮುಂದಿನ ವರ್ಷದಿಂದ ಎರಡು ಲಕ್ಷ ಟೇಬಲ್ ತಯಾರಿ ಮಾಡೋಷ್ಟು ಅವನಿಗೆ ಒಂದು ಜಾಣತನ ಬಂತು ಆದರೆ ಸರ್ಕಾರ ಈ ಬೆಳವಣಿಗೆಯನ್ನು ಬಿಡಲಿಲ್ಲ ಮಾಡೋದಕ್ಕೆ ಹಿಂಗೆ ಎರಡು ಲಕ್ಷ ತಯಾರಿ ಮಾಡೋ ಸಾಮರ್ಥ್ಯ ಇದ್ದರೂ ನೀವು ಒಂದು ಲಕ್ಷನೇ ಮಾಡಬೇಕು ಯಾಕೆ ಅಂದರೆ ಅಲಾಟೆಡ್ ಕೆಪಾಸಿಟಿ ಯಾಕೆಂದ್ರೆ ನಿನ್ನೆ ಇನ್ನೂ ಒಂದು ಲಕ್ಷವನ್ನು ಬೇರೆಯವ್ರಿಗೆ ಕೊಡ್ತೇವೆ ಹಾಂ ಇಂಥದ್ದೆಲ್ಲ ಇದು ಎಲ್ಲರೂ ಉಂಟಾ ನೀವು ಯಾವ ದೇಶದಲ್ಲಾದರೂ ಇದೆಯಾ ಸ್ವಲ್ಪ ಸರಿ ಕಾಮನ್ ಸೆನ್ಸ್ ಅಲ್ವೇನು ರೀ ಇದು ಇದು ಸುತ್ತ ಸಡ್ಲಾದವರೇ ಮಾಡೋದು ಒಬ್ಬ ಹುಡುಗನಿಗೆ ಅರವತ್ ಮಾರ್ಕ್ ತೆಗಿತಾ ಇರೋನು ತೊಂಬತ್ತು ತೆಗಿತಾನೆ ಅಂದ್ರೆ ಅವನನ್ನು ಎನ್ಕರೇಜ್ ಮಾಡ್ತಾ ಇರ್ತಾನೆ ತೆಗಿಬೇಕು ಅರವತ್ಕಿಂತ ಕಮ್ಮಿ ತೆಗಿ ಅಂದ್ರೆ ಇದು ನಮ್ಮ ಆರ್ಥಿಕ ನೀತಿ ಆಗಿದ್ದಿದ್ದು ಸೊ ನಾನು ಎರಡ್ ಲಕ್ಷ ತಯಾರಿ ಮಾಡಬೇಕು ಅನ್ನೋ ನನಗೆ ಸಂಕಲ್ಪ ಇರುತ್ತೆ ಹೇಗೋ ಮಾಡಿ ಆ ತಯಾರಿ ಮಾಡ್ಬೇಕಂದ್ರೆ ಸಾಮರ್ಥ್ಯವೂ ಇದೆ ಇದೆ ಅವಾಗ ಏನು ಮಾಡ್ತೀನಿ ನಾನು ಎರಡು ಲಕ್ಷ ಇನ್ಕ್ರೀಸ್ ಮಾಡಬೇಕು ಅಂದರೆ ಒಬ್ಬ ಅಧಿಕಾರಿನ ಹಿಡಿದು ಈಗಿರೋ ರೂಲ್ ಇದೆಯಲ್ಲ ಅದನ್ನು ಮುರಿತೀನಿ ಆ ಮುರಿಯೋದಕ್ಕೆ ಲಂಚ ಕೊಡ್ತೀನಿ ಆ ಲಂಚದಲ್ಲಿ ಒಂದು ಪಾಲು ರಾಜಕೀಯ ಇದಕ್ಕೂ ಹೋಗುತ್ತೆ ಸೋಷಿಯಲಿಸಮ್ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲೆಲ್ಲ ಇದೆ ಆಗಿರೋದು ಯಾವುದೇ ದೇಶದಲ್ಲಿ ನೋಡಿ ಸೊ ಈ ಕ್ರೋನಿ ಕ್ಯಾಪಿಟಲಿಸಮ್ನ ಒಂದು ದೊಡ್ಡ ನಿಜ ಜೀವನದ ಉದಾಹರಣೆ ಅಂದರೆ ಒಬ್ಬ ಮನುಷ್ಯ ಇರ್ತಾನೆ ಜಯಂತಿ ಧರ್ಮ ತೇಜ ಅಂತ ಸುಮಾರೊಂದು ಇಪ್ಪತ್ತಿಪ್ಪತ್ತೈದು ವರ್ಷ ನೆಹರು ಕಾಲದಿಂದ ಆರಂಭಗೊಂಡು ಗಾಂಧಿ ಪತನದ ಕಾಲದ ತನಕ ಒಂದು ಪವರ್ ಸೆಂಟರ್ ಆಗಿರ್ತಾನೆ ರಾಜಕೀಯ ಶಕ್ತಿ ಕೇಂದ್ರ ಕಾಂಗ್ರೆಸ್ ವಲಯದಲ್ಲಿ ಈ ಮನುಷ್ಯನಿಗೆ ಹೇಳಿದ್ರೆ ಕೆಲಸ ಆಗುತ್ತೆ ಅಂತ ಇವನು ಬೇಸಿಕಲಿ ಆಂಧ್ರದವನು ಜಯಂತಿ ಧರ್ಮತೇಜ ಫಿಸಿಕ್ಸಲ್ಲಿ ಪಿ ಎಚ್ ಡಿ ಎಲ್ಲ ಮಾಡಿ ಏನೇನೋ ಐಡಿಯಾಸ್ ಇರುತ್ತೆ ಅಂದರೆ ಟ್ಯಾಲೆಂಟೆಡ್ ಪರ್ಸನ್ನು ಆದರೆ ತನಗೆ ಎಲ್ಲ ಗೊತ್ತು ಮತ್ತು ಒಂದು ಮಹತ್ವಾಕಾಂಕ್ಷೆ ಇರುವಂಥ ವ್ಯಕ್ತಿ ಅವನು ನಮ್ಮ ನವಾಬ್ ನೆಹರು ಹತ್ರ ಬಂದು ಇಷ್ಟುದ್ದ ಭಾಷಣ ಕೊಟ್ಟು ನೋಡಿ ನೀವು ಇಂಡಸ್ಟ್ರಿಯಲೈಸ್ ಇದ್ದೀರಾ ನಿಮ್ಮ ಸೈಂಟಿಫಿಕ್ ಟೆಂಪರ್ ಇದೆ ನಿಮಗೆ ಅಂತ ಚೆನ್ನಾಗಿ ತಲೆ ಮೇಲೆ ಹರಳೆನೇ ಹಾಕಿ ಉಜ್ಜ್ಬಿಟ್ಟು ಅಪ್ರೂವಲ್ಸ್ ತಗೊಳ್ತಾನೆ ಅವನು ಮೊದಲನೇ ಒಂದು ದೊಡ್ಡ ಮಹತ್ವಾಕಾಂಕ್ಷೆ ಸಂಸ್ಥೆ ಅಂದರೆ ಜಯಂತಿ ಶಿಪ್ಪಿಂಗ್ ಕಾರ್ಪೊರೇಷನ್ ಅಂತ ಹಡಗು ಹಡಗಿನ ವ್ಯಾಪಾರ ಎಷ್ಟು ದುಡ್ಡು ಬೇಕಾಗುತ್ತೆ ಗೊತ್ತಾಗುತ್ತೆ ಗೊತ್ತು ನಿಮಗೆ ಅದನ್ನು ನೇರ ನೆಹರು ಪಿ ಎಮ್ ಪಿ ಎಮ್ ಒ ಇದೆಯಲ್ಲ ಅಲ್ಲಿಂದ ಫಂಡ್ಸ್ ಬಿಡುಗಡೆ ಮಾಡಿಸ್ತಾರೆ ನೆಹರು ಪ್ರತ್ಯಕ್ಷ ಆದೇಶದಿಂದ ಈ ಮನುಷ್ಯನ ಎನ್ಕರೇಜ್ ಮಾಡಬೇಕು ಅಂತ ಹೋಗ್ತಾ ಹೋಗ್ತಾ ಹಿಂಗೆ ಬೆಳೀತಾನೆ ಭಾಳ ಒಂದು ಗಿಲೀಟಿನ ಒಂದು ವಾಕ್ಚಾತುರ್ಯ ತುಂಬ ಚೆನ್ನಾಗಿರುತ್ತೆ ಸೊ ನೆಹರು ಕುಟುಂಬಕ್ಕೆ ಹತ್ತಿರ ಹಾಕ್ತಾರೆ ಹೋಗ್ತಾ ಹೋಗ್ತಾ ಯಾರು ಈ ಜಯಂತಿ ಧರ್ಮತೇಜ ಆ ಒಂದು ಘಟನೆ ಅದರಲ್ಲಿ ಒಂದು ಪುಸ್ತಕದಲ್ಲಿ ಬರುತ್ತೆ ನೆಹರೂನ ಬಲೆಗೆ ಹಾಕ್ಕೊಳೋದಕ್ಕಿಂತ ರಾಜನ ಬಲೆಗೆ ಹಾಕ್ಕೊಳೋಕ್ಕಿಂತ ರಾಜಕುಮಾರನ ಬಲೆಗೆ ಹಾಕೊಂಡ್ರೆ ಚೆನ್ನ ಅಥವಾ ರಾಜಕುಮಾರನ್ ಕುಮಾರ್ ಅವನ ಬಲೆಗೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನ ಅಂಥೇಳಿ ಇವನಿಗೆ ಗ್ಲೋಬಲ್ ಕಾಂಟ್ಯಾಕ್ಟ್ಸ್ ಎಲ್ಲ ಇರುತ್ತೆ ಈ ಜಯಂತಿ ಧರ್ಮತೇಜಾಗೆ ಭಾಳ ಅಗ್ಗದ ದರದಲ್ಲಿ ಸಿಗುತ್ತೆ ಪರ್ಮಿಟು ಅಪ್ರೂವಲ್ ಇಲ್ಲ ಭಾಳ ಅಗ್ಗದ ದರದಲ್ಲಿ ಸೊ ಮಂತ್ರಿಗಳೆಲ್ಲ ಸಹಜವಾಗಿ ಓಹೋ ಪ್ರೈಮ್ ಮಿನಿಸ್ಟರ್ ಮನೆಗೆ ಮಧ್ಯರಾತ್ರಿ ಮನೆಗೆ ಹೋಗುವಂತಹ ಆಕ್ಸೆಸ್ ಆ ಮಟ್ಟಕ್ಕೆ ಇವನಿಗೆ ಬಳಕೆ ಇದೆ ಅಂತಂದರೆ ನಮ್ಮ ಕೆಲಸನೂ ಆಗುತ್ತೆ ಅಂತ ಅಲ್ಲಿ ಕಾಂಗ್ರೆಸ್ ಮಂತ್ರಿಗಳು ಐ ಎ ಎಸ್ ಅಧಿಕಾರಿಗಳು ಇವರೆಲ್ಲ ಹತ್ರ ಆಗ್ತಾ ಹೋಗ್ತಾರೆ ಹಾಗೆ ಹಂತ ಹಂತವಾಗಿ ಈ ಜಯಂತಿ ಧರ್ಮತೇಜ ಅವನು ವಲಯ ವಿಸ್ತಾರ ಅಧಿಕಾರಿ ವಲಯನ ವಿಸ್ತಾರ ಮಾಡ್ಕೊಂಡು ಹೋಗ್ತಾನೆ ಒಂದು ಮಧ್ಯರಾತ್ರಿ ನೆಹರು ಮನೆಗೆ ಒಂದ್ಸಲ ಹೋದಾಗ ಅವಾಗ ಸಂಜಯ್ ಗಾಂಧಿ ಹುಟ್ಟಿರ್ತಾನೆ ಚಿಕ್ಕ ಹುಡುಗ ಮೂರು ವರ್ಷನೋ ಐದು ವರ್ಷನೋ ಚಿಕ್ಕ ಬಾಲಕ ಸಂಜಯ್ ಗಾಂಧಿ ಅವರು ಆ ಈ ಆಟದ ಕಾರೆಲ್ಲ ಬರುತ್ತಲ್ಲ ಹಿಂಗೆ ಹಿಂಗೆ ತಿರ್ಗಿಸ್ಬಿಟ್ಟು ಓಡಿಸೋದು ಅದನ್ನೆಲ್ಲ ನೋ ಆಟಾಡ್ತಾ ಇರುವಾಗ ಒಂದು ಸಂದರ್ಭದಲ್ಲಿ ಹೋದಾಗ ಇವನಿಗೆ ಕಾರ್ ಎಲ್ಲ ಬಿಡ್ತಿರ್ತಾನೆ ಯಾರೋ ಈ ಬಾಲಕ ಸಂಜಯ್ ಗಾಂಧಿ ನೋಡಿ ಪಂಡಿತ್ ಜಿ ಅಲ್ಲೇ ಕೂತಿರ್ತಾರೆ ಪಂಡಿತ್ ಜಿ ಅಂದರೆ ನೆಹರು ಕೂತಿರ್ತಾರೆ ಪಂಡಿತ್ ಜಿ ನಿಮ್ಮ ಮೊಮ್ಮಗನ ಇದು ಈ ವೈಖರಿ ನೋಡ್ತಾ ಇದ್ದರೆ ಇವನು ದೊಡ್ಡ ಆಟೋಮೊಬೈಲ್ ಜೀನಿಯಸ್ ಅನ್ನಿಸ್ತಾನೆ ನನಗೆ ಇವನಿಗೆ ಸಹ್ಯ ಸರಿಯಾಗಿ ತಯಾರಿ ಕೊಡ್ ಉಬ್ಬು ಹೋಗ್ಬಿಡ್ತಾರೆ ಪಂಡಿತ್ ಜಿ ಈ ರೀತಿ ವಲಯ ವಿಸ್ತಾರ ಮಾಡ್ಕೊಳ್ಳೋದು ಈ ಧರ್ಮತೇಜ ಇವರು ಬೆಳೀತಾ ಬೆಳೀತಾ ಸಂಜಯ್ ಗಾಂಧಿ ರಾಜೀವ್ ಗಾಂಧಿ ಇಬ್ಬರಿಗೂ ಕೂಡ ಜಯಂತಿ ಧರ್ಮತೇಜ ಅಂಕಲ್ ಆಗ್ಬಿಡ್ತಾರೆ ಅಂಕಲ್ ಜಯಂತಿ ಅಂಕಲ್ ಜಯಂತಿ ಅಂತ ಈ ಮಟ್ಟದ ಪ್ರಾಕ್ಸಿಮಿಟಿ ಇರುತ್ತೆ ಈ ಮಟ್ಟದ ಆಪ್ತತೆ ಇರುತ್ತೆ ನೆಹರು ಕುಟುಂಬದ ಜೊತೆಗೆ ಆಮೇಲೆ ಇಂದಿರಾ ಗಾಂಧಿಗೂ ಸಹಜವಾಗಿ ಖುಷಿನೇ ಆಗುತ್ತೆ ಎಷ್ಟೇ ಆಗಿದ್ರು ತಾಯಿ ನನ್ನ ಮಕ್ಕಳು ನೋಡಿ ಇಷ್ಟು ಚೆನ್ನಾಗಿ ಇವ್ನ ನೋಡ್ಕೊಳ್ತಾ ಇದ್ದಾನೆ ಅಂತೆಲ್ಲ ಇವರು ದೊಡ್ಡವರಾಗ್ತಾ ಇರ್ತಾ ಬಾಲಕರು ಟೀನೇಜರ್ಸ್ ಆದಾಗ ರಾಜೀವ್ ಗಾಂಧಿ ಸಂಜಯ್ ಗಾಂಧಿನ ಯುರೋಪ್ಗೆ ಬೇಕು ಬೇಕಾದ ಲಕ್ಷ ಲಕ್ಷ ದುಡ್ಡೆಲ್ಲ ಸ್ಪಾನ್ಸರ್ ಮಾಡ್ತಾರೆ ಟ್ರಿಪ್ಪು ಅಲ್ಲಿ ಫ್ರಾನ್ಸ್ ಸಮುದ್ರದ ಒಂದು ತೀರ ಇದೆಯಲ್ಲ ಅಲ್ಲಿ ತುಂಬಾ ಐಶೋರಾಮಿ ಕ್ಯಾಸಲ್ ಅಂತಾರಲ್ಲ ಅರಮನೆ ಕ್ಯಾಸಲ್ ಶಟಾವ್ ಅಂತಾರೆ ಫ್ರೆಂಚ್ ಅಲ್ಲಿ ಅಂತ ಅದೆಲ್ಲ ಹೋಟ್ಲ್ಗಳಾಗಿದೆ ಇಷ್ಟೊಂದು ನಮ್ಮ ಅರಮನೆಗಳು ಆಗಿದೆ ಆ ರೀತಿ ಹೋಟ್ಲ್ಗಳೆಲ್ಲ ಆಗಿದೆ ನಿಮಗೆ ಎಲ್ಲ ಪ್ರೈವೇಟು ಎಲ್ಲ ಎಕ್ಸ್ಕ್ಲೂಸಿವೋ ಕೈಗೊಬ್ಬ ಕಾಲುಗೊಬ್ಬ ಆಳು ಆ ಕಾಲದ ದೊಡ್ಡ ದೊಡ್ಡ ಕಾರುಗಳು ಸೊ ಈ ಮಕ್ಕಳನ್ನ ಅಲ್ಲಿಗೆ ಹಾಲಿಡೇ ಕರ್ಕೊಂಡು ಹೋಗ್ತಾ ಇರ್ತಾರೆ ಸಂಜಯ್ ಗಾಂಧಿನ ರಾಜೀವ್ ಗಾಂಧಿನ ಜಯಂತಿ ಅಂಕಲ್ ಈ ಮಟ್ಟದ ಸಾಮೀಪ್ಯ ಇರುತ್ತೆ ಮತ್ತು ಸಂಜಯ್ ಗಾಂಧಿಗೆ ಇವರು ಭವಿಷ್ಯವಾಣಿ ನುಡಿದಿದ್ರಲ್ಲ ನೀನು ದೊಡ್ಡ ಆಟೋಮೊಬೈಲ್ ಇದು ಆಗ್ತೀಯ ನೀನು ನಭೂತ ಅನ್ನೋ ಭವಿಷ್ಯತಿ ಅಂತ ಆ ಥರ ಆಗ್ತೀಯ ಅಂತ ಸೊ ಈ ಏನಕ್ಕೂ ಕೆಲ್ಸಕ್ಕೆ ಬರಲ್ಲ ಸಂಜಯ್ ಗಾಂಧಿ ಮಾತ್ರ ಆರಂಭದಿಂದಲೂ ಸ್ಕೂಲಿಂದ ಹಿಡಿದು ಅವ್ನು ಕೊನೆಗೆ ಟೆಂತ್ ಪಾಸ್ ಆಗಿದಾರ ಇಲ್ವೋ ಗೊತ್ತಿಲ್ಲ ಆದರೆ ಏನೋ ನೆಕ್ಸ್ಟ್ ಏನೋ ಫೋರ್ಡೋ ಇಂಥ ಕಂಪನಿ ಹೋಂಡಾ ಸುಜುಕಿ ಇಂಥದ್ದೊಂದು ಸಂಸ್ಥೆ ಕಟ್ತೀನಿ ನಾನು ದೊಡ್ಡ ಆಟೋಮೊಬೈಲ್ ಇಂಜಿನ್ ಅನ್ನೋ ಭ್ರಮೆ ಇತ್ತು ಸಂಜಯ್ ಗಾಂಧಿಗೆ ಆ ಭ್ರಮೆನ ಚೆನ್ನಾಗಿ ಪೋಷಣೆ ಮಾಡಿದ್ದೆ ಈ ಜಯಂತಿ ತೇಜ ಧರ್ಮತೇಜ ಸೊ ನನಗೆ ಇದರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಹೇಳಿಕೊಂಡಾಗ ಸಂಜಯ್ ಗಾಂಧಿ ರೋಲ್ಸ್ ರಾಯ್ಸ್ ಅಂತಿದೆಯಲ್ಲ ಐಷಾರಾಮಿ ಕಾರ್ ಮಿನಿಮಮ್ ಐದು ಕೋಟಿ ಶುರು ಆಗದೆ ಬೇಸಿಕ್ ಮಾಡಲು ಆ ಅಪ್ರೆಂಟಿಸ್ ಆಗಿ ಇವರು ಪ್ರಭಾವನ ಉಪಯೋಗಿಸಿ ಜಯಂತಿ ಧರ್ಮತೇಜ ಅವ್ರಿಗೊಂದು ಅಪ್ರೆಂಟಿಸ್ಶಿಪ್ ಕೊಡಿಸ್ತಾರೆ ಎಷ್ಟು ಜನಕ್ಕೆ ಗೊತ್ತಿದೆಲ್ಲ ಗೊತ್ತಿಲ್ಲ ಜಯಂತಿ ಅಂಕಲ್ಲು ಅಲ್ಲೂ ಏನು ಅಲ್ಲೂ ಏನು ಭಾಳ ಅಭಿವೃದ್ಧಿ ಆಗಲ್ಲ ಸಂಜಯ್ ಗಾಂಧಿ ಅವ್ರು ಅವ್ರ ವಿಷಯಕ್ಕೆ ಬಂದಾಗ ಆಮೇಲೆ ನೋಡೋಣ ಅದಷ್ಟೇ ಅಲ್ಲದೆ ರಷ್ಯಾದಲ್ಲಿ ಇಂದಿರಾಗಾಂಧಿಗೆ ಇವ್ರಿಗೆ ಅವಾಗ ಅವಾಗ ಗಿಫ್ಟ್ಸ್ ತಂದು ಇರ್ತಾರೆ ಇಂದಿರಾ ಗಾಂಧಿ ಭಾಬಾನೋ ಅಥವಾ ಕಝಿನ್ನೋ ಯಾರೋ ಒಬ್ಬರು ಇರ್ತಾರಲ್ಲಿ ರಷ್ಯಾನಲ್ಲಿ ಅಲ್ಲಿ ಅಲ್ಲ ರಷ್ಯಾನಲ್ಲ ಇಂಡಿಯಾಲೇ ಇರ್ತಾರೆ ಅವರು ಯಾವುದೋ ಒಂದು ದೊಡ್ಡ ಸ್ಥಾನದಲ್ಲಿರ್ತಾರೆ ಸರ್ಕಾರಿ ಸಂಸ್ಥೆಯೇ ಒಂದು ದೊಡ್ಡ ಸ್ಥಾನದಲ್ಲಿರ್ತಾರೆ ಅವ್ರಿಗೆ ಫೋಟೋಗ್ರಫಿ ಹುಚ್ಚು ಸೊ ಈ ಜಯಂತಿ ಧರ್ಮತೇಜ ರಷ್ಯಾಗೆ ಹೋದಾಗೆಲ್ಲ ಇವ್ರಿಗೆ ಲೇಟೆಸ್ಟ್ ಕ್ಯಾಮ್ರಾ ಮಾಡೆಲ್ ತೊಗೊಂಡು ಬರ್ತಾರೆ ಯಾಕಂದರೆ ಇಂಡ್ಯಾಲಿ ನೀವು ಮಾಡೋವಾಗಿರಲಿಲ್ಲ ಅವಾಗ ಸರ್ಕಾರನೇ ಮಾಡಬೇಕಿತ್ತೀವಲ್ಲ ಏನೇನು ಸೋಷಿಯಲಿಸಮ್ ಅಂದರೆ ಹೋಟೆಲ್ ಯಾಕೆ ನಡೆಸ್ಬೇಕು ಸರ್ಕಾರ ಅಶೋಕ ಹೋಟೆಲ್ ಏರೋಪ್ಲೇನ್ ನಡೆಸುತ್ತೆ ಹೋಟೆಲ್ ನಡೆಸುತ್ತೆ ಆಮೇಲೆ ಝಿಂಕ್ ಭಾರತ್ ಹಿಂದೂಸ್ತಾನ್ ಝಿಂಕ್ ಕಂಪನಿ ಅಂತಿತ್ತು ಈಗಲೂ ಇರಬೇಕು ಅದನ್ನು ನಡೆಸುತ್ತೆ ಬಸ್ ಓಡಿಸ್ತದೆ ಬಸ್ ಓಡಿಸ್ತದೆ ಕಾಂಡಮ್ ತಯಾರು ಮಾಡುತ್ತೆ ಅದು ವೆರಿ ಇಂಪಾರ್ಟೆಂಟ್ ಅಲ್ವಾ ನಿಮಗೆ ಫೋಟೋ ಫಿಲಮ್ಸು ಹಿಂದೂಸ್ತಾನ್ ಫೋಟೋ ಫಿಲಮ್ಸ್ ಊಟೀಲಿದೆ ನೀವು ಇದು ಕಲಟಿ ಘಾಟಿಂದ ಹೋಗ್ತೀರಲ್ಲ ಅದರಿಂದ ಹೋಗಿ ಊಟಿ ಎಂಟ್ರಾಗಿ ಒಂದು ಡೌನ್ ಬಂದು ಇನ್ನೊಂದು ಅಪ್ ಹೋಗುತ್ತೆ ಹಿಂಗೆ ಹಾವಿನ ಥರ ರೈಟ್ ಸೈಡಲ್ಲಿ ಕಾಣುತ್ತೆ ಹಿಂದೂಸ್ತಾನ್ ಫೋಟೋ ಫಿಲಮ್ಸ್ ಅಂತ ಅದು ಒಂದೇ ಕಡೆ ನಡೆಸ್ತಾ ಅವರು ಊಟಿ ಒಂದರಿಂದಾನೆ ಇದೆಲ್ಲ ಸರ್ಕಾರಿ ನಡೆಸೋದು ಸರ್ಕಾರ ಮಾಡೋ ಕೆಲಸಗಳಾಗಿವೆಲ್ಲ ಇದು ಸೋಷಲಿಸ್ಟ್ ಎಕಾನಮಿ ಸರಿ ಈ ಜಯಂತಿ ಅಂಕಲ್ಲು ರಷ್ಯಾಗೆ ಹೋದಾಗ ಇವರಿಗೆ ಕ್ಯಾಮ್ರಾ ಕೊಡೋದು ಫಿಲಮ್ ರೋಲ್ ಕೊಡೋದು ಇಂದಿರಾ ಗಾಂಧಿಗೆ ಮಿಂಕ್ ಕೋಟ್ ಅಂತ ಬರ್ತಾ ಇತ್ತು ಈಗಲೂ ಇದೆ ರಷ್ಯಾಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅದು ಅಂದರೆ ಒಂದು ಕೋಟಿಗೆ ಈ ಕಾಲದ ಲೆಕ್ಕ ತೊಗೊಂಡ್ರೆ ಒಂದು ನಾಲ್ಕೈದು ಲಕ್ಷ ಒಂದು ಕೋಟಿಗೆ ಇಂಥದ್ದೆಲ್ಲ ಗಿಫ್ಟಾಗಿ ತಂದು ಕೊಡ್ತಾಯಿದ್ರು ಸೊ ಇದನ್ನ ಕ್ರೋನಿಕ್ ಆಪಿ ಅಂದರೆ ಅವ್ರಿಗೆ ಬೇಕು ಒಂದು ಫೋನ್ ಕಾಲಲ್ಲಿ ನಡೀತಾ ಇತ್ತು ನೋಡಿ ಅಲ್ಲೊಂದು ಹೊಸ ಫ್ಯಾಕ್ಟ್ರಿ ಹಾಕಬೇಕು ಅಂದ್ಕೊಂಡಿದ್ದೀನಿ ನನಗೆ ಮಂಜೂರು ಮಾಡಿದ್ರೆ ಮಾಡಲ್ಲ ಈ ಮಟ್ಟದ ಪ್ರಭಾವ ತಾನೆ ಅವನಿಗಾದ್ರೂ ಬೇರೆಯವ್ರಿಗಾದರೂ ಆಗ್ಬೋದು ಸೊ ಇಂಥ ಜಯಂತಿ ತೇಜರು ಎಲ್ಲ ಸ್ತರದಲ್ಲೂ ಹುಟ್ಟುಕೊಂಡರು ಅದಕ್ಕೊಂದು ಕ್ಲಾಸಿಕ್ ಎಕ್ಸಾಂಪಲ್ ಧೀರುಬಾಯಿ ಅಂಬಾನಿ ಇವತ್ತು ಯಾರು ಏನೇ ಹೇಳ್ಬೋದು ಆದರೆ ಕಾಂಗ್ರೆಸ್ನಲ್ಲಿದ್ದಂತಹ ಒಂದು ಕತ್ತು ಸೋಷಿಯಲಿಸಮ್ ಇತ್ತಲ್ಲ ಅದರ ಮರ್ಮ ಒಳಮರ್ಮಗಳನ್ನೆಲ್ಲ ಅರ್ಥ ಮಾಡಿಕೊಂಡು ಆ ಸಿಸ್ಟಮನ್ನೇ ಯೂಸ್ ಮಾಡಿಕೊಂಡು ಅದನ್ನೇ ಕಂಟ್ರೋಲ್ ಮಾಡುವಂತಹ ಹಂತಕ್ಕೆ ಆ ಮಟ್ಟಕ್ಕೆ ಬೆಳೆದಿದ್ದು ದೀರುಬಾಯಂಬಾರಿ ಅದಕ್ಕೆ ಆ ಮಟ್ಟ ಆ ಮಟ್ಟಕ್ಕೆ ಅದಕ್ಕೆ ಥ್ಯಾಂಕ್ಸ್ ಹೇಳಲೇಬೇಕಾ ಮುಂಚೆಗೆ ಈ ಯಂತ್ರಾಂಗಾನ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಅರ್ಥ ಮಾಡ್ಕೊಂಡು ಅಷ್ಟು ಸುಲಭ ಅಲ್ಲ ನಿಮ್ಗೆ ಯಾವುದೋ ಒಂದು ಫ್ಯಾಕ್ಟ್ರಿ ಬೇಕು ಒಂದು ಕೋಲಾರ ಹತ್ತಿರ ತುಮಕೂರು ಹತ್ತಿರನೋ ಬೇಕು ಅಂದರೆ ಅಲ್ಲಿರೋ ಲೋಕಲ್ ಐ ಎ ಎಸ್ ಆಫೀಸರ ಮಂತ್ರಿನೋ ಹಿಡ್ಕೊಂಡ್ಬಿಟ್ರೆ ಕೆಲಸ ಆಗುತ್ತೆ ಇದು ದೇಶವ್ಯಾಪ್ತವಾಗಿ ಮಾಡಿರೋದಕ್ಕೆ ನಿಜವಾಗ್ ತಲೆ ಬೇಕು ಈ ಕೆಲಸ ದೇವ್ರಬಾಯಿ ಅಂಬಾನಿ ಮಾಡಿದ್ದಾರೆ ಬಟ್ ಅದು ಮುಂದಿನ ಕಾಲಕ್ಕೆ ಬರುತ್ತೆ ಸೊ ಹೀಗೆ ನಿಮಗೆ ನೆಹರು ಆರ್ಥಿಕ ನೀತಿ ಐ ಥಿಂಕ್ ಒಂದು ಸಮಗ್ರ ಚಿತ್ರಣ ಸಿಕ್ಕಿದೆ ಅಂತ ಅನ್ಸುತ್ತೆ ಸೊ ಅದಕ್ಕಲ್ಲಿ ನಾವು ವಿರೋ ಅದು ಅದಕ್ಕಿಂತ ಮುಂಚೆ ಆರ್ಥಿಕ ನೀತಿ ಇವರು ಕೊಟ್ಟಂತಹ ಸಮಾಜವಾದಿ ಆರ್ಥಿಕ ನೀತಿ ಪ್ರಾಮಿಸ್ ಅದರ ಆಳದಲ್ಲಿ ಏನಂತ ಹೇಳಿ ಈ ನೀತಿ ನಾವು ತಂದಿದ್ದೀವಿ ಅಂತ ಹೇಳಿದ್ದು ದೇಶ ಉದ್ಧಾರ ಆಗಬೇಕು ನಾವು ಹಣವಂತರಾಗಬೇಕು ಜಗತ್ತಲ್ಲಿ ಭಾರತದ ಅರ್ಥವ್ಯವಸ್ಥೆಗೆ ಒಂದು ಗೌರವ ಬರಬೇಕು ಒಂದು ಸ್ಥಾನಮಾನ ಬರಬೇಕು ಅಂತ ಆಗಿದ್ದೆಲ್ಲ ಉಲ್ಟ ಇನ್ನೂ ಅದೋಗತಿ ಅಲ್ವಾ ಸೊ ಇಂದಿರಾ ಗಾಂಧಿ ಕಾಲಕ್ಕೆ ಬಂದಾಗ ಅಧೋಗತಿಯ ರಾಕ್ಷಸ ಸ್ವರೂಪ ಎಳೆ ಎಳೆಯಾಗಿ ಬಿಚ್ಚ ಹೇಳ್ತೀನಿ ಇಂದಿರಾ ಗಾಂಧಿ ಇದ್ರ ಬಗ್ಗೆ ಸೊ ಇಷ್ಟು ನೆಹರು ಆರ್ಥಿಕತೆಯ ನೀತಿ ಯಾಕಂದ್ರೆ ಇದೆಲ್ಲ ಏನು ಬೀಜವಾಪ ಆಗಿದ್ದು ನೆಹರು ಕಾಲದಲ್ಲಿ ಇದೆಲ್ಲ ಅದೆಲ್ಲ ಅದರ ವಿಷವೃಕ್ಷ ಆಗಿ ಬೆಳೆದಿದ್ದು ಇಂದಿರಾ ಗಾಂಧಿ ಕಾಲದಲ್ಲಿ ಸೊ ಇಷ್ಟು ನಾವು ಹೇಳ್ಬೋದು ಅದರ ಪಾರ್ಶ್ವ ಪರಿಣಾಮ ಉಣ್ತಾ ಇದ್ದವ್ರು ನಾವು ನಾವು ನಮ್ಮ ಬಾ ಪಾಪ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಈಗಿರುವಂತಹ ಈಗೊಂದು ಎರಡು ತಲೆಮಾರವ್ರಿಗೆ ಎಪ್ಪತ್ತರ ದಶಕದಲ್ಲಿ ಎಂಬತ್ತು ದಶಕದಲ್ಲಿ ಹೇಗಿತ್ತು ಅನ್ನೋ ಒಂದು ಕಲ್ಪನೆಯೂ ಮಾಡ್ಕೊಳಕ್ಕೆ ಯಾಕೆಂದರೆ ಈಗಿನ ಮುಸ್ಲಿಮರ ತುಷ್ಟೀಕರಣದ ರಾಜಕಾರಣ ಇರ್ಬೋದು ಓಲೈಕೆ ರಾಜಕಾರಣ ಇರ್ಬೋದು ವೋಟ್ ಬ್ಯಾಂಕ್ ರಾಜಕಾರಣ ಇವೆಲ್ಲವೂ ಅಲ್ಲಿಯೇ ಬೀಜಾಂಕುರ ಆದದ್ದು ಎಸ್ ಹೌದು ಹೌದು ಅದು ರಕ್ತಗತ ಅದು ಖಂಡಿತ ಖಂಡಿತ ಹೌದು